ಒಂದು ದಳವಾಗ್ತಾಳ ಅಂತ. ಕಮಲದ ದಳವಾಗ್ಬಿಡುತ್ತಾ ತೆನೆ ಹೊತ್ತ ಮಹಿಳೆ ಅನ್ನುವಂತ ಪ್ರಶ್ನೆ ಈಗ ರಾಜ್ಯ ರಾಜಕಾರಣದಲ್ಲಿ ಹುಟ್ಕೊಂಡಿದೆ. ಮೈತ್ರಿ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡ್ಬಿಡ್ತಾರ ಎಚ್ ಡಿ ಕುಮಾರಸ್ವಾಮಿ ಅಂತ. ಬಿಜೆಪಿ ಸಖ್ಯವನ್ನ ಬೆಳೆಸೋದಕ್ಕೆ ಸಜ್ಜಾಗಿದ್ದಾರಂತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಲೋಕಸಭಾ ಚುನಾವಣೆ ಹೊತ್ತಿಗೆ ಇನ್ನೂ ಕೂಡ ಹತ್ರ ಆಗ್ತಾರ ಅಂತ. ಸಖ್ಯವನ್ನ ಬೆಳೆಸೋದಕ್ಕೆ ಬಿಜೆಪಿಯ ಸಖ್ಯವನ್ನ ಬೆಳೆಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರಂತೆ ದಳಪತಿಗಳು. ಕಮಲದ ಮತ್ತೊಂದು ದಳವಾಗುತ್ತಾ ಜೆಡಿಎಸ್ ಅನ್ನುವಂತ ಪ್ರಶ್ನೆಗಳು ಚರ್ಚೆಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಓಡಾಡ್ತಿವೆ. ಕಮಲದ ದಳವಾಗ್ತಾಳ ಹಾಗಾದ್ರೆ ತೆನೆ ಹೊತ್ತ ಮಹಿಳೆ ಅಂತ. ಇಲ್ಲಿವರೆಗೂ ಕೂಡ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಂತ ರಾಜ್ಯ ರಾಜಕಾರಣದಲ್ಲಿ ಸಂಚಲನವಾಗ್ತಾ ಇತ್ತು. ಆದ್ರೆ ಬಿಜೆಪಿಯೊಂದಿಗೆ ತೆನೆ ಹೊತ್ತ ಮಹಿಳೆ ಮೈತ್ರಿ ಆಗ್ಬಿಡುತ್ತಾ ಅಂತ. ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿಯೊಂದಿಗೆ ಸಖ್ಯವನ್ನ ಬೆಳೆಸ್ತಾರಾ? ಮುಂದಿನ ಲೋಕಸಭಾ ಚುನಾವಣೆಯನ್ನ ಗೆಲ್ಬೇಕು ಅಂತ ಬಿಜೆಪಿ ಈಗ ಶತಾಯ ಗತಾಯ ಪ್ರಯತ್ನವನ್ನ ಪಡ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ 25 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಭರ್ಜರಿ ಗೆಲುವನ್ನ ಸಾಧಿಸಿತ್ತು. ಹಾಗಾಗಿ ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಯನ್ನ ಗೆಲ್ಬೇಕು ಅಂತ ಶತಾಯ ಗತಾಯ ಪ್ರಯತ್ನವನ್ನ ಮಾಡ್ತಿದೆ. ವಿಧಾನಸಭಾ ಚುನಾವಣೆಯಲ್ಲಂತೂ ಸೋತು ಸುಣ್ಣವಾಗ್ಬಿಟ್ಟಿದೆ. ಕೇವಲ 65-66 ಸ್ಥಾನಗಳನ್ನ ಗೆಲ್ಲುವ ಮೂಲಕ ವಿಪಕ್ಷ ಪಕ್ಷವಾಗಿ ಉಳ್ಕೊಂಡಿದೆ. ಆದ್ರೆ ವಿಪಕ್ಷ ನಾಯಕನ ಆಯ್ಕೆಯಲ್ಲಿ ಇನ್ನೂ ಕೂಡ ಹಿನ್ನಡೆಯನ್ನ ಸಾಧಿಸಿದ್ರೆ ಬಿಜೆಪಿ ಒಂದ್ ಕಡೆ ವಿಪಕ್ಷ ನಾಯಕನ ಆಯ್ಕೆಯಲ್ಲಿ ಹಿನ್ನಡೆಯನ್ನ ಸಾಧಿಸ್ತಾ ಇದ್ರೆ ಇತ್ತ ಜೆಡಿಎಸ್ ಕೇವಲ 19 ಸ್ಥಾನವನ್ನ ಪಡೆದಿದ್ರು ಕೂಡ ಕುಮಾರಸ್ವಾಮಿ ಅವರು ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ನ ವಿರುದ್ಧ ಟಾಂಗ್ ಮೇಲೆ ಟಾಂಗ್ ಕೊಡ್ತಿದ್ದಾರೆ. ಕಾಂಗ್ರೆಸ್ನ ವಿರುದ್ಧ ಒಂದಷ್ಟು ಸಾಕ್ಷ್ಯಗಳಿವೆ ಅಂತ ಪೆನ್ ಡ್ರೈವ್ ಅನ್ನ ಕೂಡ ಪ್ರದರ್ಶನ ಮಾಡ್ತಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ಬಿಜೆಪಿಯೊಂದಿಗೆ ಸಖ್ಯವನ್ನ ಬೆಳೆಸ್ಬಿಡ್ತಾರಾ? ಮಹಾಮೈತ್ರಿ ಆಗ್ಬಿಡುತ್ತಾ ಇಬ್ಬರ ನಡುವೆ ಅಂತ. ಹಾಗಾದ್ರೆ ತೆನೆ ಹೊತ್ತ ಮಹಿಳೆ ಈಗ ಕಮಲದ ಮತ್ತೊಂದು ದಳವಾಗ್ಬಿಡ್ತಾಳ ಅನ್ನುವಂತ ಪ್ರಶ್ನೆಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯನ್ನ ಹುಟ್ಟು ಹಾಕಿವೆ. ಹಾಗಾದ್ರೆ ಮೊದಲನೇ ಸಭೆಯಲ್ಲಿ 7 ಕ್ಷೇತ್ರವನ್ನ ಬಿಜೆಪಿ ಬಿಟ್ಟು ಕೊಡುವಂತಹ ಬೇಡಿಕೆಯನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಇಡುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಆ 7 ಕ್ಷೇತ್ರಗಳು ಯಾವಪ್ಪ ಅಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬರುವಂತಹ ಕ್ಷೇತ್ರಗಳೇ ನಮ್ಗೆ ಬೇಕು ಅಂತ ಕುಮಾರಸ್ವಾಮಿ ಅವರು ಬೇಡಿಕೆ ಇಡುವ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಅಲ್ಲಿನೇ ಅವರ ಒಗ್ಗಟ್ಟು ಇರೋದು, ಅಲ್ಲಿನೇ ಪಕ್ಷ ಸಂಘಟನೆ ಇರೋದು. ಹಾಗಾಗಿ ಹಾಸನ, ಮಂಡ್ಯ, ಮೈಸೂರು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತೆ ತುಮಕೂರು, ಈ 7 ಕ್ಷೇತ್ರಗಳನ್ನ ಕೂಡ ನಮ್ಗೆ ಬಿಟ್ಕೊಡ್ಬೇಕು, ಲೋಕಸಭಾ ಚುನಾವಣೆಗೆ ನಮ್ಗೆ ಟಿಕೆಟ್ ಕೊಡ್ಬೇಕು, ನಮ್ಮ ಬೆಂಬಲಿಗರು ಏನಿದ್ದಾರೆ ಅವರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನ ಕುಮಾರಸ್ವಾಮಿ ಅವರು ಇಡ್ತಾರೆ ಅನ್ನುವಂತ ಸಾಧ್ಯತೆಗಳು ಹೆಚ್ಚಾಗಿವೆ. ಹಾಗಾದ್ರೆ ಬೇಡಿಕೆಯನ್ನ ಇಟ್ಬಿಟ್ರೆ ಈಸಿಯಾಗಿ ಟಿಕೆಟ್ ಅನ್ನ ಕೊಡ್ತಾರಾ? ಯಾಕೆಂದ್ರೆ ಈಗಾಗ್ಲೇ ಬಿಜೆಪಿ 25 ಸ್ಥಾನವನ್ನ ಗೆದ್ದಿರೋದ್ರಿಂದ ಇವರು ಕೇಳುವಂತಹ 7 ಕ್ಷೇತ್ರಗಳಲ್ಲಿ 4 ಕ್ಷೇತ್ರಗಳಲ್ಲಿ ಈಗಾಗ್ಲೇ ಹಾಲಿ ಸಂಸದರಿದ್ದಾರೆ, ಬಿಜೆಪಿ ಸಂಸದರಿದ್ದಾರೆ. ಹಾಗಾಗಿ ಅವರ ಬದಲು ಇವರಿಗೆ ಟಿಕೆಟ್ ಕೊಡ್ತಾರಾ ಅಂತ. ಈಗಾಗ್ಲೇ ತುಮಕೂರಿನಲ್ಲಿ ಜಿ ಎಸ್ ಬಸವರಾಜು ಇದ್ದಾರೆ, ಮಂಡ್ಯದಲ್ಲಿ ಸುಮಲತಾ ಇದ್ದಾರೆ, ಅದೇ ರೀತಿಯಾಗಿ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ, ಕೋಲಾರದಲ್ಲಿ ಮುನಿಸ್ವಾಮಿ ಇದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ ಬಿ ಎನ್ ಬಚ್ಚೇಗೌಡ ಇದ್ದಾರೆ. ಅದೇ ರೀತಿಯಾಗಿ ಹಾಸನ ಮತ್ತೆ ಬೆಂಗಳೂರು ಮತ್ತೆ ಮಂಡ್ಯವನ್ನ ಬಿಟ್ಕೊಡ್ಬೋದು ಈಸಿಯಾಗಿ. ಯಾಕಂದ್ರೆ ಮಂಡ್ಯದಲ್ಲಿ ಸುಮಲತಾ ಅವರ ಬದಲಾಗಿ ಬೇರೆಯವರನ್ನ ಕೊಡ್ಬೋದು ಅನ್ನುವಂತ ಚರ್ಚೆಗಳು ಈಗಾಗಲೇ ಆಗಿತ್ತು. ಅದೇ ರೀತಿಯಾಗಿ ಸುಮಲತಾ ಅವರಿಗೆ ಬೇರೆ ಕ್ಷೇತ್ರವನ್ನ ಕೊಡುವಂತ ಸಾಧ್ಯತೆ ಕೂಡ ಇದೆ, ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಆದ್ರೆ ಈಗ ಬಿಟ್ಕೊಡೋಕೆ ಆಗದೆ ಇರುವಂತಹ 4 ಕ್ಷೇತ್ರಗಳು ಯಾವಪ್ಪ ಅಂತಂದ್ರೆ ಮೈಸೂರು, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತೆ ತುಮಕೂರು. ಯಾಕೆಂದ್ರೆ ಈಗಾಗ್ಲೇ ಹಾಲಿ ಬಿಜೆಪಿಯ ಸಂಸದರು ಇರೋದ್ರಿಂದ ಅವರನ್ನ ಬದಲು ಅವ್ರ ಬದಲಿಗೆ ಜೆಡಿಎಸ್ ನ ಬೆಂಬಲಿಗರಿಗೆ ಸ್ಥಾನವನ್ನ ಕೊಡ್ತಾರ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ಹಾಗಾಗಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿಯೊಂದಿಗೆ ಸಖ್ಯವನ್ನ ಬೆಳೆಸಿದ್ದೇ ಆದಲ್ಲಿ 7 ಕ್ಷೇತ್ರಗಳು, 7 ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಆ 7 ಕ್ಷೇತ್ರಗಳಿಗೂ ಕೂಡ ನಮ್ಗೆ ಟಿಕೆಟ್ ಬೇಕು ಅಂತ ಕೇಳುವಂತ ಸಾಧ್ಯತೆಗಳು ದಟ್ಟವಾಗ್ತಿವೆ. ಹಾಗಾದ್ರೆ ಕಮಲ ಪ್ಲಸ್ ದಳ ದೋಸ್ತಿಯನ್ನ ಬೆಳೆಸ್ಬಿಟ್ರೆ ಯಾವೆಲ್ಲ ಕ್ಷೇತ್ರಗಳಿಗೆ ಜೆಡಿಎಸ್ ನ ನಾಯಕರಿಗೆ ಟಿಕೆಟ್ ಅನ್ನ ಕೊಡ್ತಾರೆ, ಅದೇ ರೀತಿಯಾಗಿ ಯಾವೆಲ್ಲ ಕ್ಷೇತ್ರಗಳಿಂದ ಬಿಜೆಪಿಯ ನಾಯಕರು ಸ್ಪರ್ಧೆಯನ್ನ ಮಾಡ್ತಾರೆ, ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ನಿಜಕ್ಕೂ ಕೂಡ ಬಿಜೆಪಿ ಯಾವ ರೀತಿಯಾಗಿ ತಯಾರಿಯನ್ನ ನಡೆಸುತ್ತೆ, ನಿಜಕ್ಕೂ ಕೂಡ ಗೆಲ್ಲುತ್ತಾ ಅಂತ. ಯಾಕೆಂದ್ರೆ ಈಗಾಗ್ಲೇ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 66 ಸ್ಥಾನವನ್ನ ಗೆದ್ದು ಪ್ರತಿಪಕ್ಷ ಅಂದ್ರೆ ವಿಪಕ್ಷವಾಗಿ ಉಳ್ಕೊಂಡಿದೆ. ಹೀಗಾಗಿ ಹೀನಾಯವಾಗಿ ಸೋಲನ್ನ ಅನುಭವಿಸಿರುವಂತಹ ಬಿಜೆಪಿ ಲೋಕಸಭಾ ಎಲೆಕ್ಷನ್ ನಲ್ಲಿ ಗೆಲ್ಲುತ್ತಾ ಯಾವ ರೀತಿಯಾಗಿ ರಣತಂತ್ರವನ್ನ ರೂಪಿಸುತ್ತೆ, ನಿಜಕ್ಕೂ ಕೂಡ
ಕಾಂಗ್ರೆಸ್ಗೆ ಟಾಂಗ್ ಕೊಡುತ್ತಾ ಅನ್ನುವಂತ ಅಚ್ಚರಿಯ ಕುತೂಹಲ ಕೂಡ ಹುಟ್ಕೊಂಡಿದೆ. ಹಾಗಾದ್ರೆ ಬಿಜೆಪಿ ಮತ್ತೆ ಈ ದಳ ಏನಿದೆ ಎರಡೂ ಕೂಡ ಮೈತ್ರಿ ಆಗುತ್ತಾ ಅನ್ನುವಂತ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದಾವೆ. ಇನ್ನು ಇದರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ, ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಏನ್ ಹೇಳಿದ್ದಾರೆ ಅಂತ ನೋಡೋಣ, ಬನ್ನಿ. ನಮ್ ಪಕ್ಷ ಪಾಪ ಅವ್ರ ಲೆಕ್ಕ ಕೇಟಿಲ್ಲ. ಇವತ್ತಿನ ಮಹಾಘಟಬಂಧನ್ ವ್ಯವಸ್ಥಾಪಕರುಗಳು ಎಲ್ಲ ಯಾರಿದ್ದಾರೆ ಅವರಿಗೆ ಜಿ ಡಿ ಎಸ್ ಅಂತಕ್ಕಂಥ ಮುಗಿದೋಗಿದೆ ಅಂತಕ್ಕಂಥ ಭ್ರಮೆಯಲ್ಲಿದ್ದಾರೆ. ಅದರಿಂದ ನಮ್ಗೆ ಇನ್ವಿಟೇಷನ್ ಕೊಟ್ಟರು ಹೋಗ್ಬಿಟ್ರು ಅದೆಲ್ಲ ಈಗೇನು ಅದ್ರ ಬಗ್ಗೆ ತಲೆನೋವು ಕೆಡಿಸ್ಕೊಳ್ಳಿ ಕೊಡೋಣ. ನೋಡೋಣ, ಇನ್ನೂ ದಿನಗಳಿದೆ ನೋಡೋಣ. ನಮಗೇನು ಇನ್ವಿಟೇಷನ್ ಎಲ್ಲೂ ಇಲ್ಲ. ನನ್ನ ಪಕ್ಷ ಸಂಘಟನೆ ಏನು ಮಾಡಬೇಕು, ನಾಡಿನ ಜನತೆಯ ಸಮಸ್ಯೆ. ಇವತ್ತು ನೋಡಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಈಗ 42 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ, ಅದ್ರ ಬಗ್ಗೆ ಚಿಂತೆ.